ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಆರ್ಡಿ ಮೈದಾನದಲ್ಲಿ ಚಿಕ್ಕೋಡಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಮಕ್ಕಳು ಸೇರಿಕೊಂಡು ಧ್ವಜಾರೋಹಣ ನೆರವೇರಿಸಿತು. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಮಾಧವ್ ಗೀತೆ ಅವರು ಧ್ವಜಾರೋಹಣ ನೆರವೇರಿಸಿ ಪೆರೇಡ್ ವೀಕ್ಷಣೆ ಮಾಡಿದರು. ಪಿಎಸ್ಐ ಬಸನ್ನಗೌಡ ನಿರ್ಲಿ ಅವರು ಪೆರೇಡ್ ಪಥಸಂಚಲನ ವಹಿಸಿಕೊಂಡು ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದವರಿಂದ ಹಾಗೂ ಎನ್ಡಿಆರ್ಎಫ್ ತಂಡ ಹಾಗೂ ಶಾಲಾ ಮಕ್ಕಳಿಂದ ಧ್ವಜಾರೋಹಣಕ್ಕೆ ಹಾಗೂ ಗೌರವಾನ್ವಿತ ಉಪವಿಭಾಗಾಧಿಕಾರಿಗಳಿಗೆ ಗೌರವ ವಂದನೆ ಸಲ್ಲಿಸಿದರು. ಧ್ವಜಾರೋಹಣದ ಬಳಿಕ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿದರು. 100 ವರ್ಷಗಳಲ್ಲಿ ಶತಮಾನೋತ್ಸವ ಆಚರಿಸುವ ದಿನ ಬರುತ್ತದೆ. ಎಲ್ಲವೂ ಬದಲಾವಣೆ ಆಗ್ತಿದೆ. ನಮ್ಮ ದೇಶಕ್ಕಾಗಿ ನಾವು ಏನು ಮಾಡಬೇಕು? ನಮ್ಮ ದೇಶ ಉನ್ನತಕ್ಕೆ ಹೋಗಬೇಕಾದ್ರೆ ನಾವು ಒಳ್ಳೆಯ ಮಾರ್ಗದಲ್ಲಿ ದೇಶಕ್ಕಾಗಿ ಶ್ರಮ ಪಡಬೇಕು ಅಂದರು. ಬಳಿಕ ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿ ಮುಖ್ಯ ವಿಶೇಷ ಸ್ಥಾನಮಾನ ಪಡೆದ ಪ್ರಕಾಶ್ ಹುಕ್ಕೇರಿ ಮಾತನಾಡಿದ್ರು. ರಾಜ್ಯದಲ್ಲಿ ಬರಗಾಲಕ್ಕೆ ತುತ್ತಾಗ್ತೇವೆ ಅಂತ ಹವಾಮಾನ ಇಲಾಖೆ ವರದಿ ಬಗ್ಗೆ ಮಾತನಾಡಿದ್ರು. ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಅನುದಾನ ಕೋರಿ ಮನವಿ ಮಾಡಿರುವ ಬಗ್ಗೆ ತಿಳಿಸಿದ್ರು. ಅದೇ ರೀತಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಗ್ರಾಮ ಸ್ವಚ್ಛತೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರು. ಹಾಸ್ಟೆಲ್ಗಳಲ್ಲಿ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು, ಕೆರೆಗಳಿಗೆ ಹೋಗಿ ಸ್ನಾನ ಮಾಡುವ ಪ್ರಯತ್ನ ಮಾಡಿ ಜೀವಹಾನಿಗೆ ತುತ್ತಾಗಬಹುದು, ಅಂತಹ ಘಟನೆಗಳು ನಡೆದರೆ ನೇರವಾಗಿ ಹಾಸ್ಟೆಲ್ ವಾರ್ಡನ್ಗಳೇ ಕಾರಣರಾಗ್ತಾರೆ ಅಂತ ಹೇಳಿದ್ರು. ಜನರ ಬೇಡಿಕೆಗಳಿಗೆ ನಾವು ಯಾವಾಗಲೂ ಸ್ಪಂದಿಸಲು ಸಿದ್ಧ ಅಂತ ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಸದಲಗ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ, ಪುರಸಭೆ ಅಧ್ಯಕ್ಷೆ ಪ್ರವೀಣಾ ಕಾಂಬಳೆ, ತಹಶೀಲ್ದಾರರಾದ ಚಿದಂಬರ ಕುಲಕರ್ಣಿ, ಸಿಪಿಐ ವಿಶ್ವನಾಥ ಚೌಗಲ, ಡಿಡಿಪಿಐ ಬಿಇಒ ಸೇರಿದಂತೆ ಎಲ್ಲ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ಕಾಲೇಜು ಮಕ್ಕಳು ಭಾಗಿಯಾಗಿದ್ದರು. ಆದರೂ ಮಗನಿಗೆ ಮಂತ್ರ ಸ್ಥಾನ ಸಿಗುತ್ತೆ. ವಿಶೇಷವಾಗಿ ಗಣೇಶ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ನನಗೆ ಸ್ಥಾನ ಪ್ರಯತ್ನ ಮಾಡಿ ಸ್ನಾನ ಮಾಡಿದ ಹೆಚ್ಚಿನ ಅವಕಾಶ ಏನು ಅವರು ಸಮಸ್ಯೆ